ಯೋಗೇಶ್ವರ್ಗೆ ಡ್ಯಾಮೇಜ್ ನೀಡುತ್ತಾ ಜಮೀರ್ ಮಾತು. ಫಲಿತಾಂಶದ ಬಗ್ಗೆ ಯೋಗೇಶ್ವರ್ 50-50 ಮಾತು. ಕಾಂಗ್ರೆಸ್ ಉತ್ಸಾಹ ಕುಗ್ಗಿಸ್ತಾ ಸಿಪಿವೈ ಸ್ಟೇಟ್ಮೆಂಟ್. ಮುಂದಿನ ವಾರ ಸಿಎಂಗೆ ಕಾದಿದೆಯಾ ಇಡಿ ಶಾಕ್. ಸಿಎಂ ಆಪ್ತ ಬಳಗದ ಸುತ್ತ ಆತಂಕದ ಛಾಯೆ. ದೆಹಲಿ ಕಾನೂನು ತಂಡದ ಜೊತೆ ಸಿಎಂ ಸಮಾಲೋಚನೆ. ಮೂಡ ತನಿಖೆಯಲ್ಲಿ ಮತ್ತಷ್ಟು ಸ್ಫೋಟಕ ಅಂಶ. ಇಬ್ಬರು ಸಚಿವರ ವಿರುದ್ಧವೂ ಆರೋಪ. ಈ ಹಿಂದಿನ ಮೂಡಾದ ಇಬ್ಬರು ಅಧಿಕಾರಿಗಳಿಂದ ಸ್ಫೋಟಕ ಸ್ಟೇಟ್ಮೆಂಟ್. ಬಸವಣ್ಣನ ಕರ್ಮಭೂಮಿಯಲ್ಲಿ ವಕ್ಫ್ನ ವಕ್ರದೃಷ್ಟಿ. ಬರೋಬ್ಬರಿ 13,295 ಎಕರೆ ಆಸ್ತಿ ವಕ್ಫ್ ಪಾಲು. ಉಗ್ರ ಹೋರಾಟದ ಎಚ್ಚರಿಕೆ ಕೊಟ್ಟ ಬೀದರ್ನ ಜನ. ಮರಕುಂಬಿ ದಲಿತರ ಮೇಲೆ ದೌರ್ಜನ್ಯ ಪ್ರಕರಣ. ಜಾಮೀನು ಸಿಕ್ಕರೂ ಇನ್ನೂ ಜೈಲಲ್ಲೇ ಕಳೆಯೋ ಸ್ಥಿತಿ. ಶ್ಯೂರಿಟಿ ಷರತ್ತು ಪೂರೈಸೋಕೆ ಕುಟುಂಬಸ್ಥರ ಪರದಾಟ.